ಬೆಳಿಗ್ಗೆ 6:30ಕ್ಕೆ ಎದ್ದು ವಾಕಿಂಗ್ ಕೂಡ ಮಾಡಿದ್ದಾರೆ ಸಿಎಂ ಅವರು. ಸಿಎಂ ಅವರಿಗೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತು ಪುತ್ರ ನಿಖಿಲ್ ಸಾಥ್ ನೀಡಿದ್ದಾರೆ. ನಾಳೆ ಬೆಳಿಗ್ಗೆ ಚೆಕ್ಔಟ್ ಆಗಲಿದ್ದಾರೆ ಕುಮಾರಸ್ವಾಮಿ ಅವರು ಅಲ್ಲಿಂದ. ಹಾಗೇನೆ ಸಿಎಂ ಅವರ ಜೊತೆಗೆ ಇವತ್ತು ಅಲ್ಲಿ ಸಚಿವ ಸಾರಾ ಮಹೇಶ್ ಕೂಡ ರೆಸ್ಟ್ ನಲ್ಲಿದ್ದಾರೆ. ಇವತ್ತು ಜೆಡಿಎಸ್ನ ನಾಯಕರು ರೆಸಾರ್ಟ್ಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರೆಸಾರ್ಟ್ಗೆ ಪೊಲೀಸ್ ಹಾಗೂ ಖಾಸಗಿ ಭದ್ರತೆಯನ್ನ ನೀಡಲಾಗಿದೆ. ಉಡುಪಿಯ ಸಾಯಿರಾಧಾ ರೆಸಾರ್ಟ್ನಲ್ಲಿ ಕೆಲ ದಿನಗಳ ಒಂದು ವಾಸ್ತವ್ಯವನ್ನ ಪೂರೈಸಿಕೊಂಡು ಚಿಕಿತ್ಸೆ ಅಥವಾ ಏನು ಬಳಲಿಕೆಯಿಂದ ಹೊರಬರೋದಕ್ಕೆ ಒಂದಿಷ್ಟು ರೆಸ್ಟ್ ಅಂತ ಏನು ಹೇಳಲಾಗ್ತಿತ್ತು ಅದೆಲ್ಲವನ್ನ ಪೂರೈಸಿಕೊಂಡು ವಾಪಸ್ ಬಂದ ನಂತರ ಸಿಎಂ ಅವರು ಎರಡನೆಯ ಬಾರಿ ಅಂದ್ರೆ ಈ ಚುನಾವಣೆ ಮುಗಿದ ನಂತರ ಎರಡನೇ ಬಾರಿ ಮತ್ತೆ ರೆಸಾರ್ಟ್ ವಾಸ್ತವ್ಯಕ್ಕೆ ಮೊರೆ ಹೋಗಿದ್ದಾರೆ. ಮಡಿಕೇರಿ ಸಮೀಪದಲ್ಲಿರುವ ಇಬ್ಬನಿ ರೆಸಾರ್ಟ್ನಲ್ಲಿ ನಿನ್ನೆ ಸಂಜೆ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಮತ್ತು ನಾಳೆ ಅಲ್ಲೇ ಇರ್ತಾರೆ. ನಾಳೆ ಬೆಳಿಗ್ಗೆ ಅವರು ಚೆಕ್ಔಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಕೊಡಗಿನ ಈ ರೆಸಾರ್ಟ್ನಲ್ಲಿ ಸಿಎಂ ಅವರು ಬೆಳಿಗ್ಗೆ 6:30ಕ್ಕೆನೆ ಎದ್ದು ಯಥಾ ಪ್ರಕಾರ ಅವರ ವಾಕಿಂಗ್ ವಾಯುವಿಹಾರವನ್ನೆಲ್ಲ ಪೂರೈಸಿಕೊಂಡಿದ್ದಾರೆ. ಅವರ ಜೊತೆಗೆ ಅವರ ಪತ್ನಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಮತ್ತು ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಇದೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಜೊತೆಗೆ ಅವರ ಸಂಪುಟದ ಸಚಿವರು ಆಗಿರುವಂತಹ ಸಾರಾ ಮಹೇಶ್ ಕೂಡ ಇದೇ ರೆಸಾರ್ಟ್ನಲ್ಲಿ ತಂಗಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.